ಮಾನವತ್ವದಿಂದ ದೈವತ್ವದೆಡೆಗೆ ಸಾಗಿದವರು. ಇದು ನಮ್ಮ ಸಂಸ್ಥೆ ದಿ ಮ್ಯಾನ್ಲಿಯೋ ಕ್ರಿಯೇಷನ್ಸ್. ಇವ್ರು ಮೂರು ಜನ ನಮ್ಮ ನಿರ್ಮಾಪಕರು. ರಿಲೀಸ್ ಡೇಟ್ ಫಿಕ್ಸ್ ಆಯಿತು. ಈಗ ಪೋಸ್ಟರ್ ಸಾಂಗ್ಸ್ ರಿಲೀಸ್ ಆಗಿದೆ. ಜನ ಇಷ್ಟಪಟ್ಟವ್ರೆ. ಟ್ರೈಲರ್ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ರಿ ಡೈರೆಕ್ಟ್ರೆ, ಜನ ಹಂಗೆ ಥಿಯೇಟ್ರಲ್ಲಿ ಥ್ರಿಲ್ ಆಗಿ ಓಡಬೇಕು ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು. ಸರಿ ಅಂತ ನಾನು ನಮ್ಮ ಟೀಮೆಲ್ಲ ರಾತ್ರಿ ಒಟ್ಟು ಕೂತ್ಕೊಂಡ್ವಿ. ಡಿಸ್ಕಷನ್ ಮೇಲೆ ಡಿಸ್ಕಷನ್ ಮಾಡ್ತಾನೆ ಇದ್ವಿ. ರಾತ್ರಿ ಅರ್ಧ ಆಗಿತ್ತು, ಬಾಟ್ಲು ಫುಲ್ ಖಾಲಿ ಆಗಿತ್ತು. ಸರಿ ಸುಮಾರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಐಡಿಯಾ ಬಂತು ನೋಡಿ. ಪ್ರಪಂಚದ ಎಲ್ಲ ಬಣ್ಣಗಳ ಸಿನಿಮಾ ನೋಡೋ ನಿಮಗೆ ಇನ್ನೇನು ಹೊಸ ತೋರಿಸೋದು ಹೇಳಿ, ಅದಕ್ಕೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದೇ ಬೆಸ್ಟು ಅಂತ ಫಿಕ್ಸ್ ಆದ್ವಿ. ಈ ಕತೆ ಒಬ್ಬ ದಕ್ಷ ಪೊಲೀಸ್ ಆಫೀಸರಿಂದ ಶುರುವಾಗುತ್ತೆ. ಅವರು ಸಾಲ್ವ್ ಮಾಡದಿರೋ ಕೇಸೇ ಇಲ್ಲ, ಅವರ ಕರಿಯರ್ನ ದಿಕ್ಕನ್ನೇ ಬದಲಾಯಿಸಿದಂಥ ಕೇಸೇ ಈ ಕತೆ. ಕಂಪ್ಲೈಂಟ್ ಕೊಡೋಕೆ ಅಂತ ಒಬ್ಬ ಹುಡುಗ ಬರ್ತಾನೆ. ಯಾರು ಸರ್ ಅವರು? ಸರ್, ಸೂರ್ಯ ಅಂತ. ಕತೆ ಶುರುವಾಗಿದ್ದೆ ಅಲ್ಲಿ. ಒಂದೇ ಡೀಲು, ನಮ್ಮ ಲೈಫೇ ಸೆಟ್ಲು. ಹೆಂಗ್ರಿ ಆಗಿರ್ಬೋದು ಕೊಲೆ? ಎಷ್ಟು ದಿವಸ ಆಯ್ತು ಕೊಲೆ ಆಗಿ? ಇನ್ನು ಎಷ್ಟು ದಿವಸ ಬೇಕು ನಿಮ್ಗೆ ಹಿಡಿಯಕ್ಕೆ? ಯಾವಾಗ ಕಂಡಿಡಿದ್ ನೀವು ಈ ಕೇಸ್ ಹಿಂದೆ ಯಾರ್ಯಾರಿದ್ರು? ಕಾರು ಶಿಪ್ ಆಗಿದೆ ಹೇಗೆ? ಆ ಹುಡುಗನ ಪರಿಸ್ಥಿತಿ ಏನಾಯ್ತು? ಎಲ್ಲದಕ್ಕೂ ಉತ್ತರ ಸಿಗ್ತಾ ಇಲ್ವಾ? ನಾನೇನು ಕಂಡಿಡಿಲಿ, ಯಾಕೆ ಕಂಡಿಡಿಲಿ ಅಂತ ಅನ್ಕೊಂಡ್ರ ಪರವಾಗಿಲ್ಲ, ಒಂದ್ಸಲಿ ಟ್ರೈ ಮಾಡಿ ಆಗುತ್ತಾ ಅಂತ. ಇಟ್ಸ್ ಎ ಚಾಲೆಂಜ್. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ಥಿಯೇಟ್ರಲ್ಲಿ ಸಿಗೋಣ.